इस कार्यक्रम के पुण्यार्चक हैं बाहुबली एंड मुत्तीन होलसेल्स सारीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಕರ್ಮ ಸಿದ್ಧಾಂತವನ್ನು ತಿಳ್ಕೊಳ್ಳೋದ್ರಿಂದ ಆತ್ಮನಿಗೆ ಶಾಂತಿ ಸಿಗ್ತದೆ, ಆಮೇಲೆ ನಮ್ಮ ಪಾಪ ಪುಣ್ಯ ಬಂಧ ಮೋಕ್ಷ ಇದರ ಮೇಲೆಲ್ಲ ಶ್ರದ್ಧಾ ಆಗ್ತದೆ. ನಾವು ಇನ್ನೊಬ್ಬರ ಮೇಲೆ ಸುಮ್ಮನೆ ಯಾನೋ ದೋಷ ಆರೋಪಣೆಗಳನ್ನು ಮಾಡೋಕ್ಕೆ ಏನಾಗಲ್ಲ. ಯಾಕೆ ಅಂದರೆ ಸುಮ್ಮನೆ ದೋಷಾರೋಪಣಗಳನ್ನು ಮಾಡೋದ್ರಲ್ಲಿ ಭಾಳ ದೊಡ್ಡ ದೋಷ ಆಗ್ತದೆ ನಮಗೂ. ಏನಾಗ್ತದ? ಯಾಕೆ ಅಂದರೆ ನಮಗೆ ಅದರದು ಗೊತ್ತಿಲ್ಲ. ಕರ್ಮ ಬಂದ ಆಗ್ತದೆ, ಕರ್ಮದ ಫಲ ನಮಗೆ ಸಿಗ್ತದೆ. ಏನಾಗ್ತದೆ? ಅದರ ಫಲ ನಾವು ಭವಭವಗಳಲ್ಲಿ ಊಟ ಮಾಡಬೇಕು. ಯಾಕೆ ಬೇಕು ಸುಮ್ಮನೆ? ಅದಕ್ಕೆ ನಮ್ಮ ಆಚಾರ್ಯ ಭಗವಂತರು ಯಾವಾಗಲೂ ಹಿಂದಿಯಲ್ಲಿ ಪ್ರವಚನ ಮಾಡಾಗಲೂ ಹೇಳ್ತಾರೆ, ಕಣ್ಣಲ್ಲಿ ಕಂಡರೂ ಕಿವಿಯಿಂದ ಕೇಳಿದರೂ ಬಾಯಿಂದ ನುಡಿಯಬೇಡ. ಏನು ಮಾಡಬೇಡ? ಕಣ್ಣಲ್ಲೂ ಕಂಡೀವಿ, ಕಿವಿಯಿಂದ ಕೇಳಿದ್ದೀವಿ, ಆದರೆ ಬಾಯಿಂದ ನುಡಿಬೇಡ. ಏನಂದರ? ಹೌದು, ಏನಿತ್ತು ಯಾರಿಗೆ ಗೊತ್ತ್ರಿ? ಯಾವ ಭಾವನೆ ಇತ್ತು ಅವರಲ್ಲಿ, ಏನಿದೆ ನಮಗೇನು ಮಾಡೋದ್ರಿ? ನಾವೇನಂತೀವಿ? ಎಲ್ಲೋ ಒಂದು ಗಾಳಿ ಶುದ್ಧಿ ಬಂದಿತ್ತು ನಮ್ಮ ಕಡೆ, ಏನಂತೀವ ಅಂತೀರಿ? ಗಾಳಿ ಶುದ್ಧಿ ಬಂದೈತಿ. ನಾನೊಬ್ಬರು ಪತ್ರಕಾರಕ್ಕೆ ಕೇಳಿದೆ. ಯಾರು ಪತ್ರಕಾರ ಅಂದ್ರೆ ಗೊತ್ತಾ ನಿಮಗೆ? ಸಮಾಚಾರ ಮೀಡಿಯೋದಂತಾರಲ್ಲ, ಅವ್ರಿಗೆ ಕೇಳಿದ್ರೆ ಆ ಪತ್ರಿಕೆಯಲ್ಲಿ ಏನು ಬರೀತಿದ್ರು? ಸೂತ್ರಕ್ಕೆ ಅನುಸಾರ ಅಂತ ಬರೀತಿದ್ರು. ನಾ ಕೇಳಿದೆ, ಸೂತ್ರ ಅಂದರೆ ಏನು ಅಂತ ಅಂದೆ. ಇಲ್ಲ ನೋಡ್ರಿ ಮಹಾರಾಜರೇ, ನಮ್ಮ ಮೇಲೂ ನಾವು ತಗೊಳ್ಳಲ್ಲ, ಇನ್ನೊಬ್ಬರ ಮೇಲೆ ಹಾಕಲ್ಲ. ಆ ನಾಲ್ಕು ರಸ್ತೆಯಲ್ಲಿ ನಾಲ್ಕು ಜನ ಮಾತಾಡ್ತಾ ಇದ್ರು, ಯಾರು ಏನು ನಮಗೆ ಗೊತ್ತಿಲ್ಲ, ನಾವು ಬರೆದು ಅಂದರೆ ಇದು ವಸ್ತುತಿಥಿಯಲ್ಲಿ ಈಗ ಅದಕ್ಕೂ ಇದಾಗುತ್ತೆ, ಅದನ್ನು ಮಾಡಂಗಿಲ್ಲ ಅಂತ ಏನಿಲ್ಲ. ಅದಕ್ಕಾಗಿ ನಮಗೇನು ಬೇಕು? ಗಾಳಿ ಸುದ್ದಿ ಬರಲಿ, ಏನು ಬರಲಿ, ಹಾಂ ಗಾಡಿ ಸುದ್ದಿ ಬರಲಿ, ಯಾರ್ದು ಬರಲಿ, ನಾವು ಅದನ್ನು ತೊಗೊಂಡು ಏನು ಮಾಡಲಿ? ಕರ್ಮ ಸಿದ್ಧಾಂತ ನಂಬಿದವು ಅಂತ ಅಂದರೆ ಅದನ್ನು ತಿಳ್ಕೊಂಡಾಗ ಸಣ್ಣ ಸಣ್ಣ ಕರ್ಮ ಮಾಡಿದರು ಏನು ಮಾಡಿದರು, ಎಷ್ಟೆಷ್ಟು ದಿನದ ತಕ್ಕ ಕಷ್ಟವನ್ನು ಅನುಭವಿಸಬೇಕಾಯ್ತು. ದೊಡ್ಡ ದೊಡ್ಡ ಸಾಧಕರಿಗೆ, ನಮ್ಮ ನಿಮ್ಮಂಥವ್ರನ್ನ ಬಿಡ್ರಿ, ಭಾಳ ದೊಡ್ಡ ದೊಡ್ಡ ಸಾಧಕರಿಗೂ ಕೂಡ ಈ ಕರ್ಮದ ಫಲ ಅನುಭವಿಸಬೇಕಾಯ್ತು. ಅದಕ್ಕಾಗಿ ಭಾಳ ಎಚ್ಚರಿಕೆಯಿಂದ ಕರ್ಮದ ಫಲ, ಕರ್ಮ ಮಾಡಾಗ ನಮಗೆ ಪಾಪ ಮಾಡಾಗ ನಮಗೆ ಇದು ಅನಿಸಲ್ಲ, ಏನನ್ಸಲ್ಲ, ಆದರೆ ಅದ್ರ ಫಲ ಜಬ್ ಕೊಡ್ತತ್ತಲ್ರಿ ಭಾಳ ಕಠಿಣ ಆಗ್ತದೆ. ನಮ್ಮ ಶಾಸ್ತ್ರದಲ್ಲಿ ಒಂದು ಬರ್ತದೆ, ಶ್ರೀಕೃಷ್ಣನ ಪಟ್ಟ ರಾಣಿ ರುಕ್ಮಿಣಿಯವರು ಹಿಂದಿನ ಜನ್ಮದಾಗ ಏನು ಮಾಡಿದ್ರಂತೆ, ಒಂದು ಸಣ್ಣ ಬಾಲಿಕೆ ಇದ್ದರು, ಏನು ತಿಳುವಳಿಕೆನೂ ಇರಲ್ಲ, ಹಾಗೆ ನದಿ ದಡ ಅಥವಾ ಕೆರೆ ದಂಡೆಯಲ್ಲಿ ಹೋಗಿದ್ದಾರೆ. ಅಲ್ಲಿ ಸಣ್ಣ ಸಣ್ಣದು ಹಂಸ ಪಕ್ಷಿ ಮರಿ ಇತ್ತು, ಅದನ್ನು ತಮ್ಮ ಮನೆಗೆ ತೊಗೊಂಡು ಬಂದಿದ್ದಾರೆ. ಏನು ಮಾಡಿದ್ದಾರೆ? ಮನೆಗೆ ತಂದು ಅದ್ರ ಜೊತೆಗೆ ಆಟ ಆಡಿದ್ದಾರೆ, ಅದಕ್ಕೆ ಹಾಲು ಕುಡಿಸಿದ್ದಾರೆ, ತಾವು ಅದ್ರ ಜೊತೆಗೆ ಎಲ್ಲ ಇದು ಮಾಡಿದ್ದಾರೆ. ಅಷ್ಟರೊಳಗೇ ಅವ್ರ ತಾಯಿಗೆ ಇದು ಗೊತ್ತಿಲ್ಲ ವಿಷಯ, ರುಕ್ಮಿಣಿಯವರ ಪೂರ್ವ ಜನ್ಮದ ತಾಯಿಗೆ ಇದು ಗೊತ್ತಾಗಿರಲ್ಲ. ಯಾವಾಗ ಅವರಿಗಿದ್ದು ತಿಳಿದು ಬಂತು, ಅವರು ಏನು ಮಾಡ್ತಾರೆ ಅದನ್ನು, ಅಷ್ಟರೊಳಗೆ ಅವ್ರಿಗೆ ತಿಳಿದು ಬರೋದ್ರೊಳಗೇ 16 ಗಳಿಗೆ ಆತಂತೆ. ಎಷ್ಟು ಗಳಿಗೆ? ಒಂದು ಗಳಿಗೆ ಅಂದರೆ 24 ನಿಮಿಷ. ಆ 16 ಗಳಿಗೆಯಲ್ಲಿ ಏನು ಮಾಡಿಬಿಟ್ರು ಅಂತಂದರೆ,
ಆ ಹಂಸ ಪಕ್ಷಿಯ ಮರಿಯನ್ನು ತಂದು ದುರುದ್ದೇಶಿ ಯಾವುದೂ ಇರಲ್ಲ, ಅದರಲ್ಲಿ ಏನಿರಲ್ಲ, ಕೆಟ್ಟ ಭಾವನೆನೂ ಇರಲ್ಲ, ಅಂದರೆ ಚೆನ್ನಾಗಿ ಕಾಣ್ತಿತ್ತು. ಅದನ್ನು ನೋಡಿ ಸ್ವಾಭಾವಿಕವಾಗಿ ತೊಗೊಂಡು ಬಂದರು, ಅದರ ಜೊತೆಗೆ ಆಟ ಆಡಿದರು, ಹಾಲು ಕುಡಿಸಿದ್ರು, ಎಲ್ಲ ಮಾಡಿದರು. ಅವರ ತಾಯಿಗೆ ಗೊತ್ತಾದ ತಕ್ಷಣ ಅವರ ತಾಯಿ ಏನು ಹೇಳ್ತಾರೆ, ಯಾರಿಗೆ, ಅವರು ತಮ್ಮ ಪುತ್ರಿಗೆ ಹೇಳ್ತಾರೆ, ಏನು ಮಾಡಿದ್ದೆ ನೀನು ಇಂಥ ಪಾಪ ಕಾರ್ಯ, ಅದರ ಮರಿಯನ್ನು, ಹಂಸ ಪಕ್ಷಿ ಮರಿಯನ್ನು ತೊಗೊಂಡು ಬಂದಿದ್ದೀರ, ಅದರ ತಾಯಿಗೆ ಎಷ್ಟು ಕಷ್ಟ ಆಗ್ತದೆ, ನನ್ನ ಮರಿ ಎಲ್ಲಿ ಹೋಯ್ತು, ನಂದು ಇದು ಪಕ್ಷಿ, ಇದ್ರ ನನ್ನ ಮರಿ ಸಣ್ಣದು ಇದ್ದದ್ದು, ಇದು ಯಾರು ತೊಗೊಂಡೋದ್ರು, ಯಾನು ಏನು ಮಾಡಿದ್ರೆ, ಅದಕ್ಕೆ ಎಷ್ಟು ಗೋಳು ಆಗ್ತದೆ, ನಿನಗೇನು ತಿಳುವಳಿಕೆ ಇಲ್ಲ, ತಗೊಂಡು ಬಂದಿದೆ, ತೊಗೊಂಡೋಗಿ ಅಲ್ಲೇ ಬಿಟ್ಟು ಬಾ ಅಂತ ಅಂದರು. ಪ್ರದ್ಯುಮ್ನಂಥ ಪರಾಕ್ರಮಿ ಶೂರವೀರ ಪುತ್ರ ಹುಟ್ಟಿದ 3 ದಿನದ 6 ದಿನದ ಮಗುವನ್ನೇ ಎತ್ಕೊಂಡೋದ್ರು. 16 ವರ್ಷ ಕಾಲದ ತಕ್ಕ ತನ್ನ ಪುತ್ರನ ಈ ಯೋಗದಲ್ಲಿ ಅಳತಾ ಇರಬೇಕಾಯ್ತು. ಎಷ್ಟು ಕಾಲ ಅಂದರೆ ಹೆಚ್ಚು ಕಡಿಮೆ ಒಂದು 5-6 ಗಂಟೆ ಸಮಯ ಅಂದರೆ ಅದರದ್ದು ಫಲ ಎಷ್ಟು ದೊಡ್ಡದು ಸಿಗ್ತೀರಿ? 16 ವರ್ಷ ಕಾಲದ ತಕ್ಕ ಅಳತಾ ಇರಬೇಕಾತ್ರಿ, ನನ್ನ ಮಗನ ಯಾರು ತೊಗೊಂಡೋದ್ರು? ಆದರೆ ಎಲ್ಲಿ ದೊಡ್ಡವನಾಗಿದ್ದಾನೋ, ಎಲ್ಲಿ ಇದಾಗಿದ್ದಾನೋ, ಅವನು ಹೇಗಿದ್ದಾನೋ, ಆದರೆ ಅಷ್ಟೆಲ್ಲ ಆದ ಮೇಲೆ 16 ವರ್ಷ ಕಳೆದು ಮತ್ತೆ ಬರ್ತಾನು ವಾಪಸ್ಸು. ಆಗ ಬಂದಾಗ ನೀವು ಹರಿಹಂಸ ಪುರಾಣ ಮತ್ತು ಉತ್ತರ ಪುರಾಣ, ಪ್ರದ್ಯುಮ್ನ ಚರಿತ್ರೆ ಅಂತೇಳಿ ಒಂದು ಗ್ರಂಥ ಇದೆ, ಓದಿರನ? ಓದಿ ನೋಡ್ರಿ. ಅವ್ರದ್ದು ಚರಿತ್ರೆ ಓದಿದಾಗ ಎಲ್ಲ ಆಯಿತು ಅಂದರೆ ಮಗ ಬಂದ, ಖುಷಿ ಆಯಿತು. ತಾಯಿ ಇನ್ನೂ ತುಂಬ ಮನಸ್ತಾಪದಲ್ಲೇ ಇದ್ದರಂತೆ. ಯಾರು? ರುಕ್ಮಿಣಿ. ಮನಸ್ತಾಪ ಯಾಕೆ ಅಂತ ಅಂದರೆ ದೊಡ್ಡವನಾಗಿದ್ದಾನೆ ಮಗ, ಎಲ್ಲ ಸರಿ, ಆದರೆ ನಾನು ನಿನ್ನ ಆ ಬಾಲ್ಯಾವಸ್ಥೆಯನ್ನು ನೋಡಿಲ್ಲ, ನಿನ್ನ ಆ ಬಾಲ್ಯಾವಸ್ಥೆಯಲ್ಲಿ ನನ್ನ ಮಡ್ಲಲ್ಲಿ ಇಟ್ಕೊಂಡು ಎದೆ ಹಾಲನ್ನು ಉಣಿಸಿ ನಿನ್ನ ಆಡುವುದು ಒಳವುದು ನಿನ್ನ ಇದನ್ಯಾವುದೂ ನಾನು ನೋಡಿಲ್ಲ. ವಿದ್ಯಾಧರರಲ್ಲಿ ದೊಡ್ಡವನಾದದ್ರಿಂದ ಆ ತಾಯಿಗೆ ಸಂತುಷ್ಟಿ ಮಾಡಬೇಕೆ, ಅವರ ಮನಸ್ತಾಪವನ್ನು ದೂರ ಮಾಡೋಕ್ಕೆ ಒಂದು ಮಗು ಆಗ್ತಾನೆ, 6 ದಿನದ ಮಗು ಆಗ್ತಾನೆ. 8 ದಿನದವನು 6 ದಿನ ಮಗು ಆಗ್ತಾನೆ, ತಾಯಿಗೆ ಹಠ ಮಾಡ್ತಾನೆ, ಅಳುತ್ತಾನೆ. ಆವಾಗ ಅವ್ರು ಎತ್ಕೊತಾರೆ, ಅವ್ರು ಎದೆ ಹಾಲು ಕುಡಿಸ್ತಾರೆ, ಹಾಗೆ ದೊಡ್ಡವನು ಮಾಡ್ತಾರೆ, ಹಾಗೆ ಅವನನ್ನು ಎತ್ಕೊತಾರೆ, ಹಠ ಮಾಡ್ತಾನೆ, ಇನ್ನೊಂದು ಸರಿ ನಗಿ ಆಡ್ತಾನೆ, ಓಡ್ತಾನೆ, ಆಡ್ತಾನೆ. ಹಾಗೆ ಹಾಗೆ ದೊಡ್ಡವನಾದಾಗ ಅವರ ತಾಯಿಯ ಮನಸ್ತಾಪವನ್ನು, ಆ ವೇದನೆಯನ್ನು ತೂ ದೂರ ಮಾಡಿದ್ನಂತೆ. ಆದರೆ ನೋಡ್ರಿ, ನಮಗೆ ಕರ್ಮ ಮಾಡಾಗ ಯಾವ ರೀತಿ ಕರ್ಮದ ಫಲ, ಅದನ್ನು ಯಾಕೆ ಹೊತ್ಕೊಂಡು ಹೋಗೋದ? ಆ ಪ್ರದ್ಯುಮ್ನ ಚರಿತ್ರೆಯಲ್ಲಿ ಹೇಳ್ತಾರೆ, ಅದನ್ನು ಯಾಕೆ ಹೊತ್ಕೊಂಡು ಹೋದ ಅಂತ ಅಂದರೆ, ಹಿಂದಿನ ಜನ್ಮದಲ್ಲಿ, ಎಷ್ಟೋ ಜನ್ಮದ ಹಿಂದೆ, ಒಂದು ಸರಿ ಅವನು ಒಬ್ಬ ದೊಡ್ಡ ರಾಜನಾಗಿದ್ದ, ರಾಜಕುಮಾರರು ಇಬ್ಬರಿದ್ದರು. ಆವಾಗ ಅವರು ಒಬ್ಬರ ಮಿತ್ರ ರಾಜ ಇದ್ದ, ಅಲ್ಲಿ ಏನೋ ಏನೋ ಸಂಯೋಗವಶ ಆಗಿ ಅವರಿಬ್ಬರದು, ಅವನು ಭಾಳ ಇವನು ಆಜ್ಞಾಕಾರಿ ರಾಜ ಇದ್ದರು, ಅವರೆಲ್ಲ ಸಣ್ಣವರು. ಅಲ್ಲಿ ಹೋಗ್ತಾರೆ, ಅವ್ರ ಮನೆಗೆ ಹೋದಾಗ ನನ್ನ ಮಿತ್ರ ರಾಜ ಬಂದಿದ್ದಾರೆ. ಅವ್ರ ರಾಣಿಗೆ ಹೇಳ್ತಾರೆ, ನೀನು ಅವರಿಗೆ ಊಟ ಪಡಿಸು, ಊಟ ಹಾಕ್ಕೊಡು ಅಂತ. ಅವ್ರು ಹೇಳ್ತಾರೆ, ಇಲ್ಲ ನಿಮಗೆ ಗೊತ್ತಿಲ್ಲ, ಬೇರೆಯವ್ರ ಕಡೆಯಿಂದ ಊಟ ಕೊಡಿಸ್ಬಿಡ್ರಿ. ಆದರೆ ರಾಜರಿಗೆ ಇಂಥವು ಕೆಲವೊಂದು ಕೆಟ್ಟ ಗುಣ ಇರ್ತವೋ, ಯಾವ ಸುಂದರ ಯುವತಿ ನೋಡಿದ್ರು, ಸ್ತ್ರೀ ನೋಡಿದರು, ಅದನ್ನು ತಮ್ಮದಾಗಿ ಮಾಡ್ಕೊಳ್ಳೋ. ಅವ್ರ ಪತ್ನಿ ಹೇಳುತ್ತಾರೆ, ಏ ಹೋಗಿ ಹೋಗಿ ಸಾಕು, ನಿನ್ನಂಥವ್ರು ಎಷ್ಟೋ ಜನ, 1000-1000 ಜನ, ಅವರಿಗೆ ರಾಣಿಯರಿದ್ದಾರೆ, ಒಬ್ರಕ್ಕಿಂತ ಒಬ್ಬರು ಸುರು ಸುಂದರಿ, ನೀನೇನು ಹುಚ್ಚಿ, ಹೋಗಿ ಸಾಕು, ಅವ್ರಿಗೆ ಊಟ ಕೊಡು ಅಂತ ಹೇಳ್ತಾರೆ. ಅವ್ರದ್ದು ರೂಪ ಲಾವಣ್ಯ ನೋಡಿ ಇವನು ಮರಳಾಗಿ ಬಿಟ್ಟ. ಆಮೇಲೆ ಎಲ್ಲೂ ಇವನಿಗೆ ಮನಸ್ಸಾಗಲ್ಲ, ಚಿಂತಿತ ಆಗ್ತಾನೆ. ಬಂದು ಹೇಳ್ತಾರೆ, ಮಂತ್ರಿಗಳು ಪ್ರಯತ್ನ ಮಾಡಿ ಹೇಳ್ತಾರೆ, ನಾನು
ಅವರ ಪತ್ನಿ ಆ ರಾಣಿಯನ್ನು ಬಿಟ್ಟು ಅವರ ರಾಣಿಯನ್ನು ಬಿಟ್ಟು ನಾನು ಜೀವಿ ತೀರಕ್ಕೆ ಸಾಧ್ಯಿಲ್ಲ. ಕಡೆಗೆ ಏನೋ ಷಡ್ಯಂತ್ರ ಮಾಡಿ ಕರಿತಾನೆ, ಅವ್ರನ್ನೆಲ್ಲ ಸನ್ಮಾನ ಮಾಡಿದೆ, ಎಲ್ಲರಿಗೂ ಸನ್ಮಾನ ಮಾಡ್ತಾನೆ. ಆ ರಾಜರಿಗೆ ಹೇಳ್ತಾನೆ, ನಿಮ್ಮ ಪತ್ನಿ ರಾಣಿಗೆ ಯೋಗ್ಯವಾದ ಆಭರಣಗಳು ಇನ್ನೂ ತಯಾರಾಗಿಲ್ಲ, ಅದು ತಯಾರಾದ ಮೇಲೆ ಎಲ್ಲ ಅವ್ರನ್ನ ಸನ್ಮಾನ ಮಾಡಿ ಕಳಿಸ್ತೀನಿ. ಅವ್ರನ್ನ ಹೇಗೋ ತನ್ನ ಇದರಲ್ಲಿ ಬಲೆ ಒಳಗೆ ಸಿಗಿಸ್ಕೊತಾನೆ. ಪಾಪ ಅವನಿಗೆ ಇದು ಯಾವಾಗ ಗೊತ್ತಾಗ್ತದೆ, ಅವನು ಹುಚ್ಚನೇ ಆಗಿಬಿಡ್ತಾನೆ ನೋಡ್ರಿ. ಅಂದರೆ ಹೆಣ್ಣು ಹೊನ್ನು ಮಂಡ್ರಿ ಏನ ಆಚಾರ್ಯ ಭಗವಂತರು ಮೂಕ್ ಮಾಟಿಲ್ ಬರ್ದಾರ, ಅನ್ನಾದ ಮೇಲೆ ಒಲೆಯ ಬೆಲೆ ಏನು, ಹಣ್ಣಾದ ಮೇಲೆ ಅನ್ನಾದ ಮೇಲೆ ಒಲೆಯ ಬೆಲೆ ಏನು, ಹಣ್ಣಾದ ಮೇಲೆ ಎಲೆಯ ಬೆಲೆ ಏನು, ಮಣ್ಣಾದ ಮೇಲೆ ಹೊನ್ನಿನ ಬೆಲೆ ಏನು. ಕೋಟಿ ಕೋಟಿ ಜನರು ಸತ್ತರು ಹೆಣ್ಣಿಗಾಗಿ, ಕೋಟಿ ಕೋಟಿ ಜನರು ಸತ್ತರು ಹೊನ್ನಿಗಾಗಿ, ಕೋಟಿ ಕೋಟಿ ಜನರು ಸತ್ತರು ಮಣ್ಣಿಗಾಗಿ. ರಾಮಾಯಣ ಆತ್ಯಾಕಾಗ್ರಿ ಹೆಣ್ಣಿಗಾಗಿ ಆತು, ಮಹಾಭಾರತ ಆತು ಮಣ್ಣಿಗಾಗಿ, ಇನ್ನು ಯಾವುದು ನಡೆದು ಇವೆಲ್ಲ ಇದಕ್ಕಾಗಿ. ಅದಕ್ಕಾಗಿ ಅವನು ಹುಚ್ಚ ಹುಚ್ಚನಾಗಿ ತಿರುಗಾಕತ್ತಿದ. ಆದರೂ ಅಷ್ಟೆಲ್ಲ ಆಗ್ತಾ ಇದ್ದಾಗ ಒಂದಿನ ಅದರ ಮಧ್ಯದಲ್ಲಿ ಇವರಿಗೆ ಹೇಳ್ತಾರೆ, ಯಾರೋ ಒಬ್ಬ ಏನೋ ಒಂದು ಕೆಟ್ಟ ಅಂದರೆ ಚಾರಿತ್ರವನ್ನು ಮಾಡಿದ್ರಂತೆ, ಅವ್ರದನ್ನು ಏನು ಮಾಡಬೇಕು ಅಂದರೆ ಪಾಸಿಸಿ ಕೊಡಿ ಅಂತ ಹೇಳ್ತಾರೆ. ಆವಾಗ ಅದೇ ರಾಣಿ ಕೇಳ್ತದೆ, ತಾವೇನು ಮಾಡಿದ್ರಿ ಅಂತ ಕೇಳ್ತಾರೆ. ಶಾಕ್ ಹೊಡೆದತ್ತು ನೋಡ್ರಿ ಏನ. ಆವಾಗ ಅವನು ಪಾಸಿ ಬೇಡ ಅಂತ ಬಿಡಿಸ್ತಾರೆ. ತನ್ನ ತಮ್ಮನಿಗೆ ಕರೆದು ರಾಜ್ಯಾಭಿಷೇಕ ಮಾಡಿ ತಾವು ಮುನಿ ದೀಕ್ಷೆ ತಗೊತಾರೆ. ಮತ್ತು ಆ ತಮ್ಮನೂ ದೀಕ್ಷೆ ತಗೊಂಡು ಗೋರು ಗೋರು ತಪ್ಪ ಮಾಡ್ದ. ಆ ಕೇಳಿ ಆ ರಾಣಿನೂ ಏನು ಇವನು ಬೇರೆ ರಾಣಿ ತಮ್ಮ ರಾಣಿ ಮಾಡಿಕೊಂಡ್ರ, ಅವರು ದೀಕ್ಷೆ ನೋಡು ಇವನು ಹೇಗೆ ಅಂತ. ನನ್ನ ಪತಿಯನ್ನು ತಪ್ಪಿಸಿದ, ಈ ಕಡೆ ಯಾರನ್ನ ಇವನು ಇವರು ಬಿಟ್ಟು ಹೋದರು, ಈಗ ನನಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಆದರೂ ಅವರು ದೀಕ್ಷೆ ತಗೊಂಡ್ರು, ಅವರು ಸನ್ಯಾಸ ತಗೊಂಡ್ರು. ಹಾಗೆ ಕಾಲ ಕಳೀತಾ ಅವನು ಎಷ್ಟೋ ದಿನ ಹುಚ್ಚರಾಗಿ ಪಾಪ ತಿರುಗಿ ಎಲ್ಲೆಲ್ಲೋ ಯೋನಿಯಲ್ಲಿ ತಿರುಗಿ, ಅವನು ಯಾರು ಕಾಲ ಸಂಬರ ಯಾರು ಒಬ್ಬ ವ್ಯಂತರ ದೇವನಾಗ್ತಾನೆ. ಇವನು ಸ್ವರ್ಗದಿಂದ ಬಂದು ಗೋರು ಗೋರು ತಪ ಮಾಡಿರ್ತಾನೆ. ಇವನು ಪುಣ್ಯನೂ ಬಹಳ ಇರ್ತದೆ ತಪಸ್ಯದಿಂದ ಬಂದು ಪ್ರದ್ಯುಮ್ನಾಗಿ ಹುಟ್ಕೊಂಡ. 6 ದಿನ ಆಗಿತ್ತಷ್ಟೇ, ಅಲ್ಲಿ ಮನೆ ಮೇಲೆ ಹೋಗ್ತಾನೆ. ಅವನಿಗೆ ಹೋಗ್ತಾನೆ, ಅವ್ರು ಯಾರೋ ವೈರಿ, ಆ ಯುಮಾನ್ ನಿಲ್ತದೆ, ನನ್ನ ವೈರಿ ಯಾರೋ ಇದ್ದಾರಂತ ಗೊತ್ತಾಗಿ ಔದಿಗ್ಯಾನ್ ತಿಳ್ಕೊಂಡು ಆ 6 ದಿನದ ಮಗುವನ್ನು ಎತ್ಕೊಂಡು ಹೋಗ್ತಾನೆ. ಇದನ್ನು ಎಲ್ಲಾದರೂ ಮಾಡಿ ಏನಾದರೂ ಮಾಡಿ ಸಾಯಿಸೋಣ, ಅವ್ರಿಗೆ ವಿಚಾರ ಬರ್ತಾ ಇಲ್ಲ ಸಾಯಿಸೋಕ್ಕೆ. ಹೆಂಗೆ ಸಾಯಿಸೋನೋ, ಒನಕೇಲಿ ಹಾಕ್ಕೊಂಡು ಕುಳ್ಳಲ್ಲಿ ಹಾಕ್ಕೊಂಡು ಕುಟ್ಟೋನೋ, ಅಥವಾ ಎಲ್ಲಿ ಕತ್ತಿ ಕೊಡ್ಲಿ ತೊಗೊಂಡಿದ್ದನ್ನು ಕಡ್ದು ಚೂರು ಚೂರು ಮಾಡೋನೋ, ಅಥವಾ ಇನ್ನು ಎಲ್ಲಿ ಸಮುದ್ರದಲ್ಲಿ ಮುಳಿಸಿಬಿಡೋಣ, ಎಲ್ಲಿ ಹೆಬ್ಬಾವಿನ ಬಾಯಿಲಿ ಹಾಕೋಣ, ಹುಲಿ ಬಾಯಿಲಿ ತುರ್ಕೋನೋ, ಏನು ಮಾಡೋಣ ಅನ್ನೋದು ಅವನಿಗೆ ಹೊಳಿತಾ ಇಲ್ಲ. ಆದರೆ ಒಂದು ಪರ್ವತದಂಥ ಅಖಂಡವಾದ ಒಂದು ಬಂಡೆಗಲ್ಲನ್ನು ಎತ್ತಿ, ಒಂದು ವಿಶಾಲವಾದ ಪರ್ವತದ ಬಂಡೆಗಲ್ಲನ್ನು ಎತ್ತಿ ಅದರ ಕೆಳಗೆ ಹಾಕಿ ಈ ಪಾಪಿ ಸತ್ತು ಹೋಗಲಿ ಅಂತ ಅದರ ಮೇಲೆ ನಿಂತು ಅವನು ಅದನ್ನು ಬಹಳಷ್ಟು ಮುಕ್ತಾನೆ. ಆಮೇಲೆ ಇವನೇಲಿ ಬದುಕಬೇಕ್ರಿ, ಅಷ್ಟು ಎಷ್ಟುದ್ರೆ ಒಂದು ಪರ್ವತದಂಥ ಬಂಡೆಗಲ್ಲನ್ನು ಎತ್ತಿ ಅದರ ಕೆಳಗೆ ಹಾಕೋದ್ರೆ. ಆದರೆ ಅಷ್ಟು ಹೊತ್ತಿಗೆ ನೋಡ್ರಿ, ಇವನು ಪುಣ್ಯನ ತದ್ಭವ ಮೋಕ್ಷಗಾಮಿ ಇದ್ದ ಅವನು ಯಾರಿದ್ದ. ಆವಾಗ ಮತ್ತೊಬ್ಬ ಅಲ್ಲಿ ಒಬ್ಬ ವಿದ್ಯಾಧರ ಬರ್ತಾನೆ. ಆ ವಿದ್ಯಾಧರ ನೋಡ್ತಾನೆ ಅವ್ರನ್ನ, ನೋಡಿ ಹಗೂರ ಇದೇನು ಈ ಬಂಡೆಗಲ್ಲಿ ಹಿಂಗೆ ಅಲ್ಲಾಡೋ ಅಲುಗಾಡ್ತೈತಲ್ಲ, ಅವನು ಶ್ವಾಸ ತಗೊಂಡು ಬಿಡೋದ್ರಲ್ಲಿ ಅಲುಗಾಡ್ತಿತ್ತಂತೆ. ಅವನು ಅದ್ರ ಕೆಳಗೆ ಆರಾಮಾಗಿ ಮಲ್ಕೊಂಡಾನೆ, ಆರಾಮಾಗಿ ಮಲ್ಕೊಂಡಾನ. ಆ ಬಂಡೆ ಇದೇನಂತ ಹೋಗಿ ನೋಡ್ತಾರೆ, ರೀ ಇದು ಬಾಲಕ, ಈ ಬಾಲಕನ ಪುಣ್ಯದ ಮಹಿಮೆಯಿಂದಲೇ ಈ ಬಂಡೆಗಲ್ಲು ಕೂಡ ಅಲುಗಾಡ್ತದೆ ನೋಡ್ರಿ. ಯಾರು ಎಷ್ಟೇ ಇರಲಿ ನಮ್ಮ ಪುಣ್ಯ, ಯಾರು ಏನು ಮಾಡಿದರೂ ನಮಗೆ ಏನೂ ಆಗಲ್ಲ. ಆ ಹಾವಿನ ಕಾಳಿಂಗ ಸರ್ಪನ ವಿಷನೂ ಕೂಡ ನಮಗೆ ಅಮೃತ ಆಗ್ತದೆ. ಏನಾಗ್ತದೆ
ಆದರೆ ನಮ್ಮ ಪಾಪಕರ್ಮದ ಉದಯ ಇದ್ದರೆ ಅಮೃತನೂ ಕೂಡ ವಿಷದ ಕೆಲಸ ಮಾಡ್ತದೆ. ಆವಾಗ ಅವನೇನು ಮಾಡ್ತಾನೆ, ಅವ್ರ ಪತ್ನಿ ಆ ಮಗುವನ್ನ ಎತ್ಕೊತಾನೆ. ಅವ್ರ ಪತ್ನಿಗೆ ಎಷ್ಟೋ ಜನ ರಾಣಿಯರು ಇದ್ದರು, ಆದರೂ ವಿದ್ಯಾಧರ ಅವ್ರಿ ಆ ರಾಣಿ ಯಾರು ಬಂದಿದ್ರಲ್ಲ ಪಟ್ಟ ರಾಣಿ, ಅವ್ರಿಗೆ ಮಕ್ಕಳೇ ಇರಲ್ಲ. ಈ ಮಗನ ತಗೋ, ನಿನ್ನ ಮಗ ನೀನು ಇವನನ್ನು ಪಟ್ಟ ರಾಣಿಯಾಗಿ ಮಾ ಅದು ನಿನ್ನ ಮಗ ಆಗ್ತಾನೆ ತಗೋ. ನಾ ತಗೊಳ್ಳಲ್ಲ ಅಂತಾರೋ, ದೂರದೃಷ್ಟಿ ಕೆಲವೊಂದು. ಯಾಕೆ ಅಂತಂದರೆ ನಾನು ತೊಗೊಂಡೋಗೋದು ನಾಳೆಗೆ ನಿಮಗೆ ಭಾಳಷ್ಟು 500 ಜನ ಪುತ್ರರಿದ್ದಾರೆ, ನನ್ನ ಮಗಗೆ ರಾಜ್ಯ ಸಿಕ್ಕಲ್ಲ, ಮತ್ತಲ್ಲಿ ಜಂಜಾಟ ಯಾಕೆ, ನನಗೆ ಬೇಡ ಅಂತ. ಇಲ್ಲ ಇಲ್ಲ, ಈ ಬಾಲಕನಿಗೆ ಇವತ್ತೇ ನಾನು ಯುವರಾಜ ಮಾಡ್ತೀನಿ, ಮುಂದಿನ ಉತ್ತರಾಧಿಕಾರಿ ಇವನೇ ಅಂತ ವಚನ ಕೊಡ್ತೀನಿ. ತೊಗೊಂಡೋಗ್ತಾರೆ. ಇದು ಗೂಢ ಗರ್ಭ ಇತ್ತು ಗೊತ್ತಿಲ್ಲ ಅಂತ ಬಾಲಕ ಹುಟ್ಟನಂತೇಳಿ ಪುತ್ರ ಜನ್ಮೋತ್ಸವವನ್ನು ಮಾಡ್ತಾರೆ. ಆಮೇಲೆ ದೊಡ್ಡವರಾಗ್ತಾರೆ. ದೊಡ್ಡವಾದಮೇಲೆ ಅವ್ರು ಯಾರು ಗೊತ್ತಾ, ಆ ಯಾರ ರಾಣಿಯನ್ನು ಬಲವಂತಾಗಿ ಅವರಿಂದ ಬಿಡಿಸಿ ತಮ್ಮ ರಾಣಿಯಾಗಿ ಮಾಡ್ಕೊಂಡಿದ್ರಲ್ಲ ಅವರೇ ಸಾಕಿದರು. ಅವರು ಮುಂದೆ ಆ ಕಾಲ ಸಮರನ ರಾಣಿಯಾಗಿದ್ದರು ವಿದ್ಯಾಧರರ. ಆದ್ದರಿಂದ ಇವನು ಯೌವನಾವಸ್ಥೆಗೆ ಬಂದ ತಕ್ಷಣ ಅವರು ಸಾಕಿದ ಮಗನ ಮೇಲೇ ಕೆಟ್ಟ ವಿಚಾರದಿಂದ ನೋಡಕತ್ತಿರು. ನೋಡ್ರಿ ಎಷ್ಟು ವಿಚಿತ್ರ ಐತಂತ. ಅಂದರೆ ಅದಕ್ಕೂ ಹಿಂದಿಂದ ಏನಾದರೂ ಸಂಸ್ಕಾರ, ಅದಕ್ಕಾಗಿ ಕರ್ಮದ್ದು ಬಹಳ ವಿಚಿತ್ರ ಐತೆ. ಜನ್ಮ ಜನ್ಮಾಂತರ ತಕ್ಕ ಯಾವ ರೀತಿ ಫಲ ಕೊಡ್ತಾವೋ. ಕಡೆಗೆ ಎದೇನಿದಮ್ಮ ನೀವೇನು ಹೇಳ್ತೀರಿ, ಇಲ್ಲ ನಾನು ಜನ್ಮ ಕೊಟ್ಟ ಮಗ ಅಲ್ಲ, ನೀನು ನನ್ನ ಸಾಕಿದ ಮಗ ಅಂತ ಹೇಳ್ತಾರೆ. ಅದಕ್ಕೆ ಅವನು ಒಪ್ಪಲ್ಲ ಅಂದಮೇಲೆ ಅವನ ಮೇಲೆ ದೋಷಾರೋಪಣ ಮತ್ತೆ ಹಾಕಿದರು. ಏನು ಮಾಡಿದ್ರ, ಆ ಸಾಕಿದ ತಂದೆ ಅವ್ರ ಪುತ್ರರು 500 ಜನ ಎಲ್ಲ ಸೇರಿ ಇವನನ್ನು ಸಾಯಿಸಬೇಕು ಅಂತ 16 ಜಾಗದಲ್ಲಿ ಕಳಿಸ್ತಾರೆ ನೋಡ್ರಿ. ಭಯಂಕರ ಕ್ರೂರವಾದ ಅಜ್ಗರ ಇರೋಂಥ ಜೀವಂತ ನುಂಗುವಂಥ ಅದ್ರೊಳಗೆ ಕಳಿಸ್ತಾರೆ. ಅಲ್ಲಿ ಅವನಿಗೆ ನಿಧಿ ಸಿಗ್ತದೆ, ಅಲ್ಲಿಂದ ತಗೊಂಡು ಬರ್ತಾನೆ. ಮತ್ತೆ ಈ ಕಡೆ ಹೋಗ್ತಾರೆ, ಮತ್ತಿನ್ನೊಂದು ಕಡೆ ಸಿಂಹ ಇರ್ತದೆ, ಆ ಗುಹೆಯೊಳಗೆ ಕಳಿಸ್ತಾರೆ ಇವರು. ಏ ನೀನು ಭಾಳ ಶೂರ ಇದೆಯೋ ಈರೋ ಇದೆಯೋ, ನಿನಗೆ ಅಲ್ಲಿ ಸಿಗ್ತದೆ ಇದು ಹೋಗು. ಅವನಿಗೆ ಹಂಗೆ ಸಿಗ್ತದೆ. ಎಲ್ಲಿ ಎಲ್ಲಿ ಕಳಿಸಿದ್ರು ಅವನು ಸಾಯಿಸ್ಬೇಕಂತ ಮಾಡಿದರು ಆಗಲ್ಲ. ನಮ್ಮ ಪುಣ್ಯ ಬಲವಾನ್ ಐತೆ ಅಂತಂದರೆ ಏನಾಗ್ತದೆ ರೀ, ಏನೂ ಯಾರೂ ಮಾಡೋಕ್ಕೆ ಸಾಧ್ಯಿಲ್ಲ. ನಮ್ಮ ಪಾಪ ಕರ್ಮದ ಉದಯ ಐತೆ ಅಂತಂದ್ರೆ ನಾವು ಯಾರು ಎಷ್ಟು ಪ್ರಯತ್ನ ಮಾಡಿದ್ರು ನಮಗೆ ಅದೇ ನಮಗೆ ನಾವೇ ಶತ್ರು ಆಗಿ ಇದನ್ನು ಭೋಗಿಸಬೇಕಾಗ್ತದೆ. ಆ ಪ್ರದ್ಯುಮ್ಮನ ಚರಿತ್ರೆಯನ್ನು ಓದಿ ನೋಡ್ರಿ, ಅವನ ಜೀವನದ ಮಹಿಮದಲ್ಲಿ ಎಷ್ಟು ಸಾಹಸಿ ಇದ್ದ ಅಂತ ಅಂದರೆ ಶ್ರೀಕೃಷ್ಣನ ಜೊತೆಗೆ ಯುದ್ಧ ಮಾಡ್ತಿದ್ದ ಅವನು. ಹಾಂ ನೋಡೋಣ ಬಾ ಅಂಥೇಳಿ ಅಂದರೆ ಅದಕ್ಕೆ ಅಂತಾರಲ್ಲ ನಿಮ್ಮಲ್ಲಿ, ತಂದೆ ಸೇರಾದರೆ ಮಗ ಸವಾ ಸೇರು ಅಂದ್ರೆ ಅಷ್ಟು ಒಂದು ಸಾಹಸ, ಅಷ್ಟು ಒಂದು ಶಕ್ತಿ. ಆ ಧರ್ಮದ ಮುನಿಯಾಗಿ ತಪಸ್ಸೆ ಮಾಡಿದ ಮಹಿಮೆಯಿಂದ ಸ್ವರ್ಗದಲ್ಲಿ ಫಲ ಮತ್ತು ಇಲ್ಲಿನೂ ಸಿಕ್ತು. ಕಡೆಗೆ ಆದರೆ ಅವರಿಗೂ ತಪ್ಪನ್ನು ಅರಿವು ಎಲ್ಲರಿಗೂ ಆತು. ಯಾತಾರಿಗಾತು, ಈ ಅರಿವಿನೂ ಆತು. ಇಷ್ಟೆಲ್ಲ ಆಗೋಕ್ಕೆ ಕಾರಣನೂ ನಾನೇ ಮಾಡಿದ ತಪ್ಪಿನ ಫಲ ಇವತ್ತು ನಮಗೆ ಸಿಗ್ತದೆ. ಅದು ಎಲ್ಲಿ ಎಷ್ಟು ಜನ್ಮ ಜನ್ಮಾಂತರ ತಕ್ಕ ನಿಮಗೆ ಬೇಕಾದರೂ ಫಲವನ್ನು ಕೊಡಬಹುದು. ನೀವೇನಾದ್ರು ಒಂದು ಚೂರು ಆದರೆ ಸಾಕು, ಅದು ಎಷ್ಟು ದೊಡ್ಡದೈತೆ ನೋಡ್ರಿ. ಅದಕ್ಕಾಗಿ ಪ್ರಭು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಪ್ರಾಪ್ತ ಆಗಲಿ. ತಮಗೆ ಹೇಗೆ ಸಿದ್ಧತ್ವ ಶುದ್ಧತ್ವ ಪ್ರಾಪ್ತ ಆಯ್ತು, ಗುರುದೇವರ ಹತ್ರನೂ ನಾವು ಇದೇ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ತಮ್ಮೆಲ್ಲರಿಗೂ ಒಳ್ಳೆಯ ಬುದ್ಧಿ ಪ್ರಾಪ್ತ ಆಗಲಿ, ನಮಗೂ ತಮ್ಮೆಲ್ಲರಿಗೂ ಕೂಡ ಆ ಸಿದ್ಧತ್ವ ಶುದ್ಧತ್ವ ಮೋಕ್ಷ ಪ್ರಾಪ್ತ ಆಗಲಿ ಅಂಥೇಳಿ ಪರಂ ಪೂಜ್ ಸಂತ ಶಿರೋಮಣಿ ಆಚಾರ್ಯ ಗುರುವರ್ ವಿದ್ಯಾಸಾಗರ್ ಜಿ ಮಹಾರಾಜ ಕೀ ಜಯ. इस कार्यक्रम के पुण्यार्चक थे बाहुबली एंड मुत्तीन होलसेल्स सारीज एंड क्लोथ मर्चेंट्स चदचंद डिस्ट्रिक्ट विजयपुर एवं समस्त बाहुबली एंड मुत्तीन.